ಬೆಂಗಳೂರಿನ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಇವತ್ತು ಅದ್ದೂರಿಯಾಗಿ ನಡೆಯಿತು. ಹಲವು ವರ್ಷಗಳ ಇತಿಹಾಸ ಹೊಂದಿರುವ ಗಿರಿನಗರದಲ್ಲಿರುವ ಪ್ರಸಿದ್ಧ ದೇವಾಲಯದ ಗೋಪುರಗಳಿಗೆ ಕುಂಭಾಭಿಷೇಕ ಮಾಡುವ ಮೂಲಕ ಗಣಪತಿ ಸಚ್ಚಿದಾನಂದ ಶ್ರೀಗಳು ಪೂಜೆ ನೆರವೇರಿಸಿದರು. 23 ವರ್ಷಗಳ ಹಿಂದೆ ಸಚ್ಚಿದಾನಂದ ಶ್ರೀಗಳು ಚಿಕ್ಕದಾಗಿ ಕಟ್ಟಿದ್ದ ದೇವಸ್ಥಾನಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿಷ್ಠಾಪನಾ ಮಹೋತ್ಸವದ ವೇಳೆ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದರು. ಬೆಂಗಳೂರು ಮಾತ್ರ ಅಲ್ಲ, ಹೊರ ರಾಜ್ಯದಿಂದಲೂ ಭಕ್ತರು ಹರಕೆ ರೂಪದಲ್ಲಿ ತೆಂಗಿನಕಾಯಿ ಸಮರ್ಪಿಸುವುದು ಇಲ್ಲಿನ ವಿಶೇಷ. ಪ್ರತಿಷ್ಠಾಪನೆಯ ವೇಳೆ ಸಾವಿರಾರು ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ಭಕ್ತರಿಗೆ ಗಣಪತಿ ಸಚ್ಚಿದಾನಂದ ಪ್ರವಚನ ನೀಡಿದರು. ಇಲ್ಲಿ ಪ್ರಸಿದ್ಧಿಯಾದ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಇಲ್ಲಿ ನಮ್ಮ ಗಿರಿನಗರದಲ್ಲಿ ಸ್ಥಾಪನೆ ಮಾಡಿದ್ದಾಯಿತು. 83ರಲ್ಲಿ ನಾನು ಈ ಜಾಗಕ್ಕೆ ಬಂದಿದ್ದಾಯಿತು. ಈಗ ಸುಮಾರು 23 ವರ್ಷ ಆಯಿತು ಸ್ವಾಮಿನ ಸ್ಥಾಪನೆ ಮಾಡಿ. ಇಲ್ಲಿ ಕಾರ್ಯಸಿದ್ಧಿ ಹನುಮಂತ ಅಂತ ಅನ್ನೋದು ಪ್ರಸಿದ್ಧಿಯಾಗಿರುವಂಥದ್ದು. ಇಂಥ ಹನುಮಂತನ ಸನ್ನಿಧಿನಲ್ಲಿ ಜನ ತುಂಬ ಕಾರ್ಯಸಿದ್ಧಿ ಒಂದು ಫಲವನ್ನು ಕಟ್ತಾರೆ. ಫಲ ಅಂದರೆ ಸುಮಾರು 60 ಲಕ್ಷ ಕಾಯಿಗಳು ಕಟ್ಟಾಯಿತು ಇಷ್ಟು ಇದುವರೆಗೆ. ಫಲ ಸಮರ್ಪಣೆ ಮಾಡಿ 16 ದಿನ ಬರೋಕ್ಕೆ ಸಾಧ್ಯ ಇದ್ದರೆ ಬಂದು ಸ್ವಾಮಿಯನ್ನು ಪ್ರದಕ್ಷಿಣೆ ಮಾಡೋದು. ಆಮೇಲಿಂದ 16ನೇ ದಿನ ಅದನ್ನು ತೆಗಿಬೇಕು, ದೇವರಿಗೆ ಹೊಡಿತಾರೆ. ಕೆಲವರಿಗೆ ಅದು ಒಳ್ಳೆಯದಾಗಿರುತ್ತೆ, ಕೆಲವರಿಗೆ ಕೆಟ್ಟದಾಗಿಬಿಟ್ಟಿರುತ್ತೆ. ಆದರೆ ಅವ್ರಿಗೇನು ಕೆಟ್ಟದಾಗಲ್ಲ, ದೇವರು ಹರಸ್ತಾನೆ ಅವರಿಗೆ. ಮತ್ತಿನ್ನೊಂದು ಸತಿ ಕಾಯಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.